ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಈ ಸಿನಿಮಾದಲ್ಲಿ ಹೆಂಡತಿಗೆ ಗಂಡನ ಮೇಲೆ ಅನುಮಾನ, ನನ್ನ ಗಂಡ ಯಾರ್ದೋ ಜೊತೆಯಲ್ಲಿ ಅಫೇರ್ ನಡೆಸ್ತಿದ್ದಾನೆ ಅಂತ. ಹಾಗಾಗಿ ಇವಳು ಒಬ್ಬ ವೇಶ್ಯೆಯನ್ನ ಹೈರ್ ಮಾಡಿಕೊಂಡು ತನ್ನ ಗಂಡನ ಲಾಯಲ್ಟಿ ಟೆಸ್ಟ್ ಅನ್ನ ನಡೆಸ್ತಾಳೆ. ಆಮೇಲೆ ಏನೇನಾಯ್ತು ಅನ್ನೋದೇ ಈ ಕತೆ. ಸಿನಿಮಾದ ಆರಂಭದಲ್ಲಿ ನಾವು ಕ್ಲೋಯಿ ಅನ್ನೋ ಬ್ಯೂಟಿಫುಲ್ ಆದಂತಹ ಯುವತಿಯನ್ನ ನೋಡ್ತೇವೆ. ಅವಳ ಕೆಲಸ ಏನು ಅಂದ್ರೆ ಹಸಿದು ಹೋದ ಗಂಡಸರ ಆಸೆಗಳನ್ನ ಪೂರೈಸೋದು. ಆದರೂ ಕೂಡ ಅವಳಿಗೆ ಲೈಫ್ ಅಂದ್ರೆ ವಿಪರೀತ ಬೋರು. ಮತ್ತೊಂದು ಕಡೆ ನಾವು ಕ್ಯಾಥರಿನ್ ಮತ್ತು ಡೇವಿಡ್ ಅನ್ನೋ ಕಪಲ್ ಅನ್ನ ನೋಡ್ತೇವೆ. ಇಬ್ಬರು ಕೂಡ ಅವರವರ ಕ್ಷೇತ್ರಗಳಲ್ಲಿ ಶಾನೇನೆ ಫೇಮಸ್ಸು. ಡೇವಿಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದರೆ ಕ್ಯಾಥರಿನ್ ಗೈನಕಾಲಜಿಸ್ಟ್. ಇಬ್ಬರಿಗೂ ಮೈಕಲ್ ಅನ್ನುವಂತಹ ಹದಿಯರೆಯದ ಮಗ ಕೂಡ ಇರ್ತಾನೆ. ಇವರದು ವೆಲ್ ಸೆಟಲ್ಡ್ ಫ್ಯಾಮಿಲಿ, ಆದರೆ ಸ್ವಲ್ಪ ಡಿಸ್ಫಂಕ್ಷನಲ್ ಫ್ಯಾಮಿಲಿ ಕೂಡ. ತೆಲುಗಲ್ಲಿ ಒಂದು ಮಾತಿದೆ, ಎವರಿಕೆ ವಾರೆ ಯಮನಾ ತೀರೆ ಅಂತ. ಯಾರಿಗೆ ಹೇಗೆ ಬೇಕೋ ಹಾಗೆ ಇಂಡಿಪೆಂಡೆಂಟ್ ಆಗಿ ಬದುಕುವಂತಹ ಫ್ಯಾಮಿಲಿ. ಕ್ಯಾಥರಿನ್ ಮತ್ತು ಡೇವಿಡ್ ನಡುವೆ ಮ್ಯಾರೇಜ್ ಲೈಫಲ್ಲಿ ಒಂದು ಸರ್ಟನ್ ಸ್ಟೇಜ್ ಬಂದ ನಂತರ ಇಬ್ಬರ ನಡುವಿನ ಅಂತರ ಹೆಚ್ಚಾಗ್ತಾನೇ ಹೋಗುತ್ತೆ. ಹುಬ್ಳಿ ಟು ಬೆಂಗಳೂರು ವಯ ಚಿಕ್ಕಬಳ್ಳಾಪುರ ಅನ್ನೋ ಹಾಗೆ. ಕ್ಯಾಥರಿನ್ ತನ್ನ ಪೇಷಂಟ್ಸ್ ಅಪಾಯಿಂಟ್ಮೆಂಟ್ಗಳಿಂದ ಬ್ಯುಸಿ ಆದರೆ ಡೇವಿಡ್ ಲೆಕ್ಚರ್ಸ್ ಸೆಮಿನಾರ್ ಟೂರ್ಸ್ ಅಂತ ಇನ್ನೂ ಬ್ಯುಸಿ. ಆಗಾಗ ಮನೆಯಲ್ಲಿ ಇವರಿಬ್ಬರು ಅಕಸ್ಮಾತ್ ಎದುರು ಬದರಾದರೆ ಓ ನಾವು ವೈಫ್ ಅಂಡ್ ಹಸ್ಬೆಂಡ್ ಅಲ್ವಾ ಅಂತ ನೆನಪಿಸಿಕೊಳ್ತಾರೆ. ಆದರೆ ಕ್ಯಾಥರಿನ್ ಇಬ್ಬರ ಮಧ್ಯೆ ಸೈಲೆನ್ಸ್ಡ್ ಡಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಗ್ರಹಿಸಿ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಡೇವಿಡ್ನ ಬರ್ತ್ಡೇ ಪಾರ್ಟಿಯನ್ನು ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡ್ತಾಳೆ. ಆ ಗ್ರ್ಯಾಂಡ್ ಪಾರ್ಟಿಗೆ ಫ್ರೆಂಡ್ಸನ್ನು, ಫ್ಯಾಮಿಲಿಯನ್ನು, ನೆಂಟರನ್ನು, ಪಕ್ಕದ ಮನೆಯವ್ರನ್ನ, ಎದುರು ಮನೆಯವ್ರನ್ನ, ಹಿಂದಿನ ಮನೆಯವ್ರನ್ನ ಎಲ್ಲರನ್ನೂ ಇನ್ವೈಟ್ ಮಾಡ್ತಾಳೆ. ಎಲ್ಲರೂ ಕೂಡ ಪಾರ್ಟಿಗೆ ಬರ್ತಾರೆ, ಆದರೆ ಕೇಕ್ ಕಟ್ ಮಾಡಬೇಕಾದವರೇ ಬಂದಿರೋದಿಲ್ಲ. ಡೇವಿಡ್ ಅವತ್ತು ಸೆಮಿನಾರ್ ಅಟೆಂಡ್ ಆಗಬೇಕು ಅಂತ ಹೇಳಿ ಪಾರ್ಟಿ ಟೈಮ್ಗೆಲ್ಲ ವಾಪಸ್ ಬಂದುಬಿಡ್ತೀನಿ ಅಂತ ಹೇಳಿದವನು ಈಗ ವಾಪಸ್ ಬಂದಿರೋದಿಲ್ಲ. ಇನ್ನು ಪಾರ್ಟಿಗೆ ಬಂದಿದ್ದ ಗೆಸ್ಟ್ಗಳೆಲ್ಲ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ತಂದಿದ್ದ ಗಿಫ್ಟ್ಗಳನ್ನು ಮಡಚಿ ಪಕ್ಕದಲ್ಲಿ ಇಟ್ಕೊಂಡು ಕೇಕ್ ತಿಂದು ಡಿನ್ನರ್ ಮಾಡಿ ನಾಲ್ಕು ನಾಲ್ಕು ಪಿಕ್ಗಳನ್ನು ಏರಿಸಿ ಹೊರಟೋಗ್ತಾರೆ. ಆ ನೆಕ್ಸ್ಟ್ ಡೇ ಡೇವಿಡ್ ಕ್ಯಾಥರಿನ್ ಹೇಳುವಷ್ಟರಲ್ಲಿ ಮನೆಯಲ್ಲಿರ್ತಾನೆ. ಆತ ಕ್ಯಾಥರಿನ್ಗೆ ಬಸ್ ಬಂದಾಗಿತ್ತು, ಆಟೋ ಸ್ಟ್ರೈಕು, ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಏನೇನೋ ಕಾರಣಗಳನ್ನು ಹೇಳ್ತಾನೆ. ಆದರೆ ಅವ್ಯಾವೂ ಕೂಡ ಅವಳಿಗೆ ನಂಬೋ ಹಾಗೆ ಅನಿಸೋದಿಲ್ಲ. ಆನಂತರ ಅವಳು ಡೇವಿಡ್ ಫೋನನ್ನು ಚೆಕ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಬ್ಬ ಯುವತಿ ಜೊತೆ ಡೇವಿಡ್ ತೆಗೆಸಿಕೊಂಡಂಥ ಫೋಟೋ ಕಾಣಿಸುತ್ತೆ. ಇದರಿಂದಾಗಿ ಡೇವಿಡ್ಗೆ ಹೊರಗಿನ ವ್ಯಕ್ತಿಗಳ ಜೊತೆ ಅಫೇರ್ಗಳಿವೆ ಅನ್ನೋ ಡೌಟ್ ಅವಳಲ್ಲಿ ಶುರುವಾಗುತ್ತೆ. ಆವತ್ತಿನಿಂದ ಕ್ಯಾಥರಿನ್ ಡೇವಿಡನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾಳೆ. ಡೇವಿಡ್ ಫೋನಲ್ಲಿ ನಗ್ತಾ ನಗ್ತಾ ಮಾತಾಡೋದು, ಬೇರೆ ಲೇಡೀಸ್ ಜೊತೆ ಫ್ಲೋಟ್ ಮಾಡ್ತಾ ಇರೋದು, ವರ್ಕ್ ಬ್ಯುಸಿ ಅಂತ ಹೇಳಿ ತನ್ನನ್ನು ಅವಾಯ್ಡ್ ಮಾಡೋದು, ಇವೆಲ್ಲವೂ ಕೂಡ ಕ್ಯಾಥರಿನ್ಗೆ ಡೇವಿಡ್ ಮೇಲಿದ್ದಂತಹ ಅನುಮಾನಗಳನ್ನು ಹೆಚ್ಚಿಸ್ತಾ ಹೋಗ್ತವೆ. ಇದೀಗೆ ಇರಬೇಕಾದ್ರೆ ಮುಂದಿನ ಹೋಟೆಲ್ ರೆಸ್ಟ್ ರೂಮ್ನಲ್ಲಿ ಕ್ಯಾಥರಿನ್ಗೆ ಯಂಗ್ ಅಂಡ್ ಬ್ಯೂಟಿಫುಲ್ ಆದಂತಹ ಕಾಲ್ ಗರ್ಲ್ ಎದುರಾಗ್ತಾಳೆ. ಅವಳ ಹೆಸರು ಕ್ಲೋಯಿ. ಆನಂತರ ಒಂದಿನ ಹಾಸ್ಪಿಟಲ್ನ ಎದುರಿಗೆ ಇರುವಂತಹ ಒಂದು ರೆಸ್ಟೋರೆಂಟ್ನಲ್ಲಿ ಕ್ಲೋಯಿ ಕಸ್ಟಮರ್ನನ್ನ ಪಿಕ್ ಮಾಡ್ತಾ ಇರೋದು ಕ್ಯಾಥರಿನ್ಗೆ ಕಾಣಿಸುತ್ತೆ. ಆಗ ಕ್ಯಾಥರಿನ್ಗೆ ಒಂದು ಐಡಿಯಾ ಉಳಿಯುತ್ತೆ, ಕ್ಲೋಯಿಯನ್ನು ಯೂಸ್ ಮಾಡಿಕೊಂಡು ತನ್ನ ಹಸ್ಬೆಂಡ್ನ ಲಾಯಲ್ಟಿ ಟೆಸ್ಟನ್ನು ಚೆಕ್ ಮಾಡಬೇಕು ಅಂತ. ನೆಕ್ಸ್ಟ್ ಡೇ ಕ್ಲೋಯಿ ಆ ಬಾರ್ಗೆ ಹೋದಾಗ ಕ್ಯಾಥರಿನ್ ಕೂಡ ಹೋಗ್ತಾಳೆ. ಈ ಸಾರಿ ಕ್ಲೋಯಿಯನ್ನು ಫಾರ್ಮಲ್ ಆಗಿ ಮೀಟ್ ಮಾಡಿ ತನ್ನ ಹಸ್ಬೆಂಡ್ ಡೀಟೇಲ್ಸನ್ನು ಹೇಳ್ತಾಳೆ. ನನ್ನ ಹಸ್ಬೆಂಡನ್ನು ಕೋ ಇನ್ಸಿಡೆಂಟಲ್ ಆಗಿ ಮೀಟ್ ಆದಂತೆ ಮೀಟ್ ಆಗು, ನಿನ್ನಂತಹ ಬ್ಯೂಟಿಫುಲ್ ಹುಡುಗಿ ಅವನಿಗೆ ಸಿಕ್ಕಾಗ ಆತ ಹೇಗೆ ರಿಯಾಕ್ಟ್ ಆಗ್ತೇನೆ ಅನ್ನೋದನ್ನು ಹೇಳು ಅಂತ ಹೇಳಿ ಅವಳನ್ನು ಹೈರ್ ಮಾಡ್ಕೊಳ್ತಾಳೆ. ಹೀಗೆ ಕ್ಲೋಯಿ ಡೇವಿಡ್ನನ್ನು ಮೀಟ್ ಆಗೋದು, ಏನಾಯಿತು ಅಂತ ಕ್ಯಾಥರಿನ್ ಹತ್ರ ಹೇಳೋದು, ಹೀಗೆ 3 ಮೀಟಿಂಗ್ಸ್ ನಡೀತವೆ. ಅದರಲ್ಲಿ ಕ್ಲೋಯಿ ಫಸ್ಟ್ ಮೀಟಿಂಗ್ನಲ್ಲಿ ಡೇವಿಡ್ನನ್ನು ಮೀಟ್ ಮಾಡಿರ್ತಾಳೆ. ಅವನ ಟೇಬಲ್ ಮೇಲಿದ್ದಂತಹ ಶುಗರ್ ಕೇಳಿ ಪಡ್ಕೊಂಡು ವಾಪಸ್ ಹೋಗ್ತಾಳೆ. ತನ್ನ ಟೇಬಲ್ ಹತ್ರ ಕುಳಿತು ಡೇವಿಡ್ಗೆ ಲೈನ್ ಆಗ್ತಾ ಇರ್ತಾಳೆ. ಡೇವಿಡ್ ಕೂಡ ಅವಳ ಕಡೆ ಇಂಪ್ರೆಸಿವ್ ಆಗಿ ನೋಡ್ತಾನೆ. ಇದನ್ನ ಆಕೆ ಕ್ಯಾಥರಿನ್ಗೆ ಹೇಳುತ್ತಾ, ನಾವಿಬ್ರು ಮೀಟ್ ಆದಾಗ ಒಂದೆರಡು ಮಾತುಗಳನ್ನಾಡಿದ್ವಿ, ಬಿಟ್ರೆ ಮುಂದೇನು ಜರುಗಲಿಲ್ಲ ಅಂತ ಹೇಳ್ತಾಳೆ. ಇನ್ನು ಕ್ಯಾಥರಿನ್ ಮಾತ್ರ ಹಿಡಿದ ಪಟ್ಟು ಬಿಡದವಳಂತೆ, ಏನೋ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಿರುತ್ತೆ ಬಿಡು, ನೀನು ಮತ್ತೆ ಮೀಟ್ ಆಗು, ಏನು ಮಾಡ್ತಾನೋ ನೋಡೋಣ ಅಂತ ಹೇಳ್ತಾಳೆ. ಬಹುಶಃ ಕ್ಯಾಥರಿನ್ ಈ ವಿಷಯ ಇತ್ಯರ್ಥ ಆಗೋವರೆಗೂ ನಿದ್ರೆ ಮಾಡುವಂತೆ ಕಾಣ್ತಿರೋದಿಲ್ಲ. ಆನಂತರ ಒಂದಿನ ಕ್ಲೋಯಿ ಸ್ವಲ್ಪ ಅಡ್ವಾನ್ಸ್ಡ್ ಆದಂಥ ರಿಪೋರ್ಟನ್ನು ತರ್ತಾಳೆ. ಸೆಕೆಂಡ್ ಮೀಟ್ನಲ್ಲಿ ಡೇವಿಡ್ ಸ್ವಲ್ಪ ಅಡ್ವಾನ್ಸ್ ಆಗಿ ಲಂಚ್ಗೆ ಕರ್ಕೊಂಡು ಹೋಗಿ ಟಿಫನ್ ಮಾಡ್ದ ಅಂತಲೂ, ಒಂದು ಪಾರ್ಕ್ನಲ್ಲಿ ನನ್ನ ಜೊತೆ ಕಿಸ್ಸಿಂಗ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ದ ಅಂತಲೂ ಹೇಳ್ತಾಳೆ. ಆದರೆ ಕ್ಲೋಯಿ ಮಾತ್ರ ಓಪನ್ ಟಾಕ್ ಕಟ್ ಮಾಡದೆ ಕ್ಯಾಥರಿನ್ ಕೇಳುವಷ್ಟು ಹೊತ್ತು ಉದ್ಘಾಟನಾ ಸಮಾರಂಭದ ಬಗ್ಗೆ ಹೇಳ್ತಾನೆ ಇರ್ತಾಳೆ. ನೆಕ್ಸ್ಟ್ ಕ್ಲೋಯಿ ಕ್ಯಾಥರಿನ್ಗೆ ಕಾಲ್ ಮಾಡಿ ಹೋಟೆಲ್ ರೂಮ್ಗೆ ಕರೀತಾಳೆ. ಅಲ್ಲಿಗೆ ಹೋದ ಕ್ಯಾಥರಿನ್ಗೆ ನಲಗಿ ಹೋದಂತಹ ಬೆಡ್ ಕಾಣಿಸುತ್ತೆ. ಥರ್ಡ್ ಮೀಟಿಂಗ್ನಲ್ಲಿ ಡೇವಿಡ್ ಮತ್ತಷ್ಟು ಅಡ್ವಾನ್ಸ್ ಆಗಿ ಈ ಸಾರಿ ಹೋಟೆಲ್ ರೂಮ್ ಬುಕ್ ಮಾಡಿ ಡೈರೆಕ್ಟ್ ಕಾರ್ಯಕಲಾಪವನ್ನು ನಡೆಸಿ ಹೋದ ಅಂತಲೂ ಕ್ಲೋಯಿ ಹೇಳ್ತಾಳೆ. ಆಗ ಕ್ಯಾಥರಿನ್ ಎಕ್ಸಾಕ್ಟ್ ಆಗಿ ಹೇಗೆ ನಡೀತು ಹೇಳು ಅಂತಾಳೆ. ಆಗ ಕ್ಲೋಯಿ ಇಬ್ಬರು ಇಂಟಿಮೇಟ್ ಆದ ವಿಷಯ, ಶೃಂಗಾರದ ವಿವರ, ಅದು ಕೂಡ ಎಷ್ಟು ಲಾಂಗ್ ಟೈಮ್ ನಡೀತು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕ್ಯಾಥರಿನ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ. ಇದರಿಂದಾಗಿ ಕ್ಯಾಥರಿನ್ ತಾನು ಅಂದ್ಕೊಂಡಿದ್ದೇ ನಿಜವಾಗಿದ್ದನ್ನ ಕೇಳಿ ಕೋಪ, ಫ್ರಸ್ಟ್ರೇಷನ್, ಇರಿಟೇಷನ್ ಎಲ್ಲ ಫೀಲಿಂಗ್ಸ್ ಒಂದೇ ಸರಿ ಕ್ರಿಯೇಟ್ ಆಗ್ತವೆ. ಅಂದಿನಿಂದ ಕ್ಲೋಯಿ ಹೇಳಿದ ಡೀಟೇಲ್ಸ್ ಎಲ್ಲವೂ ಕೂಡ ವಿಜುವಲ್ಸ್ ಆಗಿ ಅವಳ ಕಣ್ಮುಂದೆನೆ ಸುತ್ತಾ ಇರ್ತವೆ.
ಅವತ್ತೊಂದಿನ ತನ್ನ ಮಗನ ಮ್ಯೂಸಿಕ್ ಶೋನಲ್ಲಿ ಡೇವಿಡ್ ಮತ್ತೊಬ್ಬ ಯುವತಿ ಹತ್ತಿರ ಕ್ಲೋಸ್ ಆಗಿ ಮಾತಾಡ್ತಿರೋದನ್ನ ನೋಡ್ತಾಳೆ. ಇದರಿಂದ ವ್ಯಗ್ರಗೊಂಡಂತ ಆಕೆ ಅಲ್ಲಿಂದ ಹೊರಗೆ ಬಂದು ಕ್ಲೋಯಿಯನ್ನ ಮೀಟ್ ಮಾಡ್ತಾಳೆ ಮತ್ತು ಹೋಟೆಲ್ ರೂಮ್ಗೆ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಅವಳ ಜೊತೆ ಅಡ್ವಾನ್ಸ್ ಆಗ್ತಾ ಡೇವಿಡ್ ನಿನ್ನ ಎಲ್ಲೆಲ್ಲಿ ಟಚ್ ಮಾಡ್ದ, ಏನೆಲ್ಲ ಮಾಡ್ದ, ಅದನ್ನೇ ಆಸ್ ಇಟ್ ಈಸ್ ಮಾಡು ಅಂತ ಹೇಳ್ತಾಳೆ. ಕ್ಲೋಯಿ ಆರಾಮಾಗಿ ಕ್ಯಾಥರಿನ್ಲನ್ನ ಟಚ್ ಮಾಡ್ತಾ ಕಿಸ್ ಮಾಡ್ತಾ ಅವಳನ್ನು ಆಕ್ರಮಿಸ್ತಾಳೆ. ಫೈನಲಿ ದಿ ಬೋತ್ ಆರ್ ಎಂಡೆಡ್ ಅಪ್ ವಿತ್ ಬೆಡ್. ಆದರೆ ನೆಕ್ಸ್ಟ್ ಡೇ ಕ್ಲೋಯಿ ಕ್ಯಾಥರಿನ್ಗೆ ದೊಡ್ಡ ಶಾಕ್ ಕೊಡ್ತಾಳೆ. ಹಾಸ್ಪಿಟಲ್ಗೆ ಬೊಕ್ಕೆ ಇಟ್ಕೊಂಡು ಬಂದು ನಿನ್ನೆ ನಮ್ಮಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಶುರುವಾಯಿತು, ಫೀಲ್ ಮೈ ಕೆಮಿಸ್ಟ್ರಿಯನ್ನು ಹೀಗೆ ಕಂಟಿನ್ಯೂ ಮಾಡೋಣ ಅಂತಾಳೆ. ಆದರೆ ಕ್ಯಾಥರಿನ್ಗೆ ಕ್ಲೋಯಿಯ ಮಾತು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸುತ್ತೆ. ಕ್ಲೋಯಿ ಜೊತೆ ನಿನ್ನೆ ನಾನು ಯಾವುದೋ ಮೂಡ್ನಲ್ಲಿ ಫ್ರಸ್ಟ್ರೇಷನ್ನಲ್ಲಿ ಇದ್ದಿದ್ದರಿಂದ ಹಾಗಾಯಿತು, ನನಗೆ ನಿನ್ನ ಮೇಲೆ ಅಂತಹ ಯಾವ ಫೀಲಿಂಗ್ಸ್ ಕೂಡ ಇಲ್ಲ ಅಂತೇಳಿ ಲಾಸ್ಟ್ ನೈಟ್ಗೆ ಕೊಡಬೇಕಾದಂಥ ಚೆಕ್ಕನ್ನು ಬರೆದು ಅವಳಿಗೆ ಕೊಡ್ತಾಳೆ. ಇದರಿಂದ ಕ್ಲೋಯಿ ತುಂಬ ಬೇಜಾರಾಗ್ತಾಳೆ. ನಂತರ ಅಲ್ಲಿಂದ ಆಕೆ ಹೊರಟು ಹೋಗಿ ಕ್ಯಾಥರಿನ್ ಮಗನಾದಂತಹ ಮೈಕೆಲ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ಇನ್ನು ಕ್ಯಾಥರಿನ್ ಕೂಡ ಡೇವಿಡ್ ಹತ್ರ ಮ್ಯಾಟರ್ ಸೆಟಲ್ ಮಾಡ್ಕೋಬೇಕು ಅನ್ಕೊಂಡು ಡೇವಿಡ್ಗೆ ಕಾಲ್ ಮಾಡಿ ಕಾಫಿ ಶಾಪ್ಗೆ ಬರೋದಕ್ಕೆ ಹೇಳ್ತಾಳೆ. ಆನಂತರ ಕ್ಲೋಯಿಗೂ ಕೂಡ ಕಾಲ್ ಮಾಡಿ ಅದೇ ಕಾಫಿ ಶಾಪ್ಗೆ ಬರೋದಕ್ಕೆ ಹೇಳ್ತಾಳೆ. ಕ್ಯಾಥರಿನ್ ಬರುವಷ್ಟರಲ್ಲಿ ಡೇವಿಡ್ ಅಲ್ಲಿಗೆ ಬಂದಿರ್ತಾನೆ. ನಿನಗೆ ಇಷ್ಟು ಜನರ ಜೊತೆ ಅಫೇರ್ಸ್ ಇದೆ, ನನಗೆ ಗೊತ್ತಾಗದಾಗೆ ನೀನೇನು ಮಾಡ್ತಿದೆಯೋ ಎಲ್ಲವೂ ಕೂಡ ನಂಗೆ ಗೊತ್ತು, ಈಗಲಾದರೂ ಒಪ್ಪು ಅಂತ ಕ್ಯಾಥರಿನ್ ಡೇವಿಡ್ನನ್ನು ಕೇಳ್ತಾಳೆ. ಆಗ ಡೇವಿಡ್ ಮಾತ್ರ, ನಾನು ಬೇರೆ ಲೇಡೀಸ್ ಜೊತೆ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ಅದು ಬಿಟ್ಟರೆ ನನಗೆ ಬೇರೆ ಅಫೇರ್ಸ್ ಏನೂ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕ್ಲೋಯಿ ಡೋರನ್ನು ಓಪನ್ ಮಾಡಿಕೊಂಡು ಒಳಕ್ಕೆ ಬರ್ತಾಳೆ. ಡೇವಿಡ್ ಕೂಡ ಮಾತಾಡ್ತಾ ಮಾತಾಡ್ತಾ ಯಾರು ಅಂತ ಆ ಕಡೆ ನೋಡ್ತಾನೆ. ದಟ್ಸ್ ಇಟ್, ಸೀಕ್ರೆಟ್ ರಿವೀಲ್ ಆಗುತ್ತೆ. ಆದರೆ ಇಲ್ಲಿ ರಿವೀಲ್ ಆಗೋದು ಡೇವಿಡ್ ಸೀಕ್ರೆಟ್ ಅಲ್ಲ, ಕ್ಲೋಯಿ ಸೀಕ್ರೆಟ್. ಡೇವಿಡ್ ಕ್ಲೋಯಿಯನ್ನು ನೋಡಿ ಯಾರಿದು ಅಂತಾನೆ. ಅಸಲು ಕ್ಲೋಯಿ ಯಾರು ಅಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಕ್ಲೋಯಿ ಕೂಡ ಕ್ಯಾಥರಿನ್ಲನ್ನ ಅವಳ ಹಸ್ಬೆಂಡ್ ಜೊತೆ ನೋಡಿದ ತಕ್ಷಣ ಹಾಗೆ ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾಳೆ. ಆಗ ಕ್ಯಾಥರಿನ್ ರಿಯಲೈಸ್ ಆಗ್ತಾಳೆ, ಕ್ಲೋಯಿ ತನ್ನ ಹಸ್ಬೆಂಡನ್ನ ಮೀಟ್ ಮಾಡಿದ್ದು ಕಾರ್ಯಕಲಾಪದ ಸ್ಟೋರಿಗಳೆಲ್ಲ ಮೇಡಪ್ ಸ್ಟೋರೀಸ್ ಅಂತ. ಆಗ ಡೇವಿಡ್ ಅಸಲು ಏನು ಹೇಳಬೇಕು ಅಂತ ಇಲ್ಲಿ ಕರೆದಿದ್ದು ಅಂತಾನೆ. ಆದರೆ ಕ್ಯಾಥರಿನ್ ತಾನು ಮಾಡಿದ ಮಿಸ್ಟೇಕ್ ಏನು ಅಂತ ಹೇಳಿ ಅದನ್ನು ಕವರಪ್ ಮಾಡೋದಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಕ್ಯಾಥರಿನ್ ನಡೆದ ವಿಷಯವೆಲ್ಲವನ್ನು ಕೂಡ ಡೇವಿಡ್ಗೆ ಹೇಳ್ತಾಳೆ. ಇದರಿಂದ ಡೇವಿಡ್ ಸಿಟ್ಟಾಗಿ ಏನಿದೆಲ್ಲ ಅಂತಾನೆ. ಇಬ್ಬರೂ ತುಂಬ ದಿನಗಳ ನಂತರ ಮನಸ್ಸು ಬಿಚ್ಚಿ ಮಾತಾಡಿಕೊಳ್ತಾರೆ. ಅಸಲು ಈ ಸಿಚುವೇಶನ್ ಇಲ್ಲಿವರೆಗೂ ಯಾಕೆ ಬಂತು, ಇದಕ್ಕೆ ಕಾರಣ ಏನು ಅಂತ ಡಿಸ್ಕಸ್ ಮಾಡ್ತಾರೆ. ಆಗ ಗೊತ್ತಾಗೋದೇನು ಅಂದ್ರೆ ಕ್ಯಾಥರಿನ್ ಮನಸ್ಸಲ್ಲಿ ದಿನ ದಿನಕ್ಕೂ ನಾನು ಓಲ್ಡ್ ಆಗ್ತಿದ್ದೀನಿ, ನನ್ನ ಹಸ್ಬೆಂಡ್ ಮಾತ್ರ ಇನ್ನೂ ಇನ್ನೂ ಯಂಗಾಗಿ ಕಾಣ್ತಿದ್ದಾನೆ ಅನ್ನೋ ಥಾಟ್ಸ್ನಿಂದಾಗಿ ತನ್ನಲ್ಲಿ ತಾನು ಇನ್ಸೆಕ್ಯೂರಿಟಿ ಫೀಲ್ ಆಗತೊಡಗ್ತಾಳೆ. ಡೇವಿಡ್ಗೆ ತಾನು ಓಲ್ಡ್ ಅನಿಸ್ತೀನೇನೋ ಅಂತ ತನಗೆ ತಾನೇ ಊಹಿಸಿಕೊಂಡು ಅವಳೇ ಅವನಿಂದ ದೂರವಾಗತೊಡಗ್ತಾಳೆ. ಆನಂತರ ಆಕೆ ಪ್ರತಿಯೊಂದನ್ನು ಕೂಡ ಭೂತಗನ್ನಡಿಯಿಂದ ನೋಡ್ತಾ ಡೇವಿಡ್ ತನ್ನ ಸಹೋದ್ಯೋಗಿಗಳೊಡನೆ ಮಾತಾಡಿದ್ರು, ತನ್ನ ಸ್ಟೂಡೆಂಟ್ಸ್ ಜೊತೆ ಫೋಟೋ ತೆಗೆಸಿಕೊಂಡ್ರು ಅದನ್ನು ಡೌಟ್ ಮಾಡ್ತಾ ತನ್ನ ಹಸ್ಬೆಂಡ್ಗೆ ಆಕೆ ಜೊತೆ ಅಫೇರ್ ನಡೀತಿದೆ ಅಂತ ಕಲ್ಪಿಸಿಕೊಂಡು ಕೊನೆಗೆ ಕಾಲ್ಗರ್ಲನ್ನ ಹೈರ್ ಮಾಡಿಕೊಳ್ಳುವವರೆಗೂ ಅವಳೊಳಗಿನ ಅನುಮಾನದ ಭೂತ ಅವಳನ್ನು ಅತಿಕ್ರಮಣ ಮಾಡಿರುತ್ತೆ. ಆನಂತರ ಗಂಡ ಹೆಂಡತಿ ಇಬ್ಬರು ಆ ವಿಷಯವನ್ನು ಡಿಸ್ಕಸ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ಕ್ಲೋಯಿ ವಿಷಯಕ್ಕೆ ಬರೋದಾದ್ರೆ ಹೋಟೆಲ್ ರೆಸ್ಟ್ ರೂಮ್ ನಲ್ಲಿ ಕ್ಲೋಯಿ ಕ್ಯಾಥರಿನ್ಲನ್ನ ಮೀಟ್ ಮಾಡುವಷ್ಟರಲ್ಲಿ ಮೆಂಟಲಿ ಡಿಸ್ಟರ್ಬ್ ಮೈಂಡ್ ನಲ್ಲಿ ಇರ್ತಾಳೆ. ತನ್ನನ್ನ ಎಲ್ಲಾ ಗಂಡಸರು ಕೇವಲ ಯೂಸ್ ಅಂಡ್ ಥ್ರೋ ಮೆಟೀರಿಯಲ್ ತರ ನೋಡ್ತಾರೆ, ತನ್ನನ್ನ ಪ್ರೀತಿಸೋರೆ ಈ ಜಗತ್ತಿನಲ್ಲಿ ಇಲ್ಲ ಅಂತ ಬೇಜಾರಲ್ಲಿರ್ತಾಳೆ. ಆಗ ಫಸ್ಟ್ ಟೈಮ್ ಹೋಟೆಲ್ ರೆಸ್ಟ್ ರೂಮ್ ನಲ್ಲಿ ಕ್ಯಾಥರಿನ್ ಅನ್ನ ನೋಡಿರ್ತಾಳೆ. ಆದರೆ ಅದೇಕೋ ಏನೋ ಕ್ಲೋಯಿಗೆ ಕ್ಯಾಥರಿನ್ ಮೇಲೆ ಫೀಲಿಂಗ್ಸ್ ಸ್ಟಾರ್ಟ್ ಆಗಿರ್ತವೆ. ಆನಂತರ ಕ್ಯಾಥರಿನ್ನೇ ತನ್ನ ಗಂಡನ ಲಾಯಲ್ಟಿ ಚೆಕ್ ಮಾಡಬೇಕು ಅಂತ ಕ್ಲೋಯಿ ಹತ್ರಕ್ಕೆ ಬಂದಿರ್ತಾಳೆ. ಹೀಗೆ ಕ್ಲೋಯಿಗೆ ಕ್ಯಾಥರಿನ್ ಮೇಲೆ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಡೇವಿಡ್ನನ್ನ ತಾನು ಮೀಟ್ ಮಾಡಿದ ಹಾಗೆ, ಅವನ ಜೊತೆ ಇಂಟಿಮೇಟ್ ಆದ ಹಾಗೆ ಕಟ್ಟುಕತೆಗಳನ್ನು ಹೇಳಿ ಇಬ್ಬರನ್ನು ಕೂಡ ಬೇರೆ ಬೇರೆ ಮಾಡಬೇಕು ಅಂತ ಅಂದ್ಕೋತಾಳೆ. ಆದರೆ ಅವಳ ಪ್ಲಾನ್ ಮಧ್ಯದಲ್ಲೇ ಫ್ಲಾಪ್ ಆಗುತ್ತೆ. ಇದರಿಂದಾಗಿ ಸೈಕಲಾಜಿಕಲ್ ಆಗಿ ಡಿಸ್ಟರ್ಬ್ ಆದಂತ ಕ್ಲೋಯಿ ಕ್ಯಾಥರಿನ್ ಮನೆಗೆ ಹೋಗಿ ಅವಳ ಮಗನನ್ನ ಸೆಡ್ಯೂಸ್ ಮಾಡ್ತಾಳೆ. ಅಂಡ್ ದೆ ಬೋತ್ ಆರ್ ಇಂಟಿಮೇಟೆಡ್ ಇನ್ ಕ್ಯಾಥರಿನ್ ಬೆಡ್ರೂಮ್. ಆ ನೈಟ್ ಡೇವಿಡ್ ಜೊತೆ ಮಾತಾಡಿ ತನ್ನ ಕೆಲಸ ಮುಗಿಸಿ ಕ್ಯಾಥರಿನ್ ಮನೆಗೆ ಬರುವಷ್ಟರಲ್ಲಿ ಬೆಡ್ನಲ್ಲಿ ಮೈಕ್ ಜೊತೆ ಕ್ಲೋಯಿಯನ್ನು ನೋಡಿ ಶಾಕ್ ಆಗ್ತಾಳೆ. ಮೈಕೆಲ್ನನ್ನ ಹೊರಕ್ಕೆ ಹೋಗು ಅಂತ ಹೇಳಿ ಡೋರನ್ನ ಕ್ಲೋಸ್ ಮಾಡ್ತಾಳೆ. ಅನಂತರ ಕ್ಯಾಥರಿನ್ ಕ್ಲೋಯಿಯ ಕಡೆ ತಿರುಗಿ ತನ್ನ ಮಗನನ್ನ ಈ ಕೆಲಸಕ್ಕೆ ಹೇಳ್ಕೋಬೇಡ, ನಿನಗೆ ಎಷ್ಟು ದುಡ್ಡು ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾಳೆ. ಆದರೆ ಕ್ಲೋಯಿ ಮಾತ್ರ, ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಸೋ ಡೀಪ್ಲಿ ಅಂತ ಹೇಳಿ ಅವಳನ್ನು ಕಿಸ್ ಮಾಡ್ತಾಳೆ. ಅಸಲು ಏನು ನಡೀತಿದೆ ಅಂತ ಮೈಕೆಲ್ ಮತ್ತೊಂದು ಕಡೆಯಿಂದ ಬಂದು ನೋಡ್ತಾನೆ. ಇಬ್ಬರು ಕೂಡ ಕಿಸ್ ಮಾಡ್ತಾ ಇರೋದು ಕಾಣಿಸುತ್ತೆ. ಮಗ ನೋಡೋದನ್ನ ಗಮನಿಸಿದಂತ ಕ್ಯಾಥರಿನ್ ಕ್ಲೋಯಿಯನ್ನ ಹಿಂದಕ್ಕೆ ತಳ್ತಾಳೆ. ಆಗ ಕ್ಲೋಯಿ ಬೆಡ್ರೂಮ್ನ ವಿಂಡೋಸ್ಗೆ ಡ್ಯಾಶ್ ಹಾಕ್ತಾಳೆ. ವಿಂಡೋ ಗ್ಲಾಸ್ ಒಡೆದು ಹೋಗುತ್ತೆ. ಆದರೆ ಕ್ಲೋಯಿ ವಿಂಡೋಸ್ನ ಫ್ರೇಮನ್ನ ಇಟ್ಕೊಳ್ತಾಳೆ. ಆದರೆ ಅದಾಗಲೇ ಲೈಫ್ ಮೇಲೆ ಹೋಗ್ ಕಳೆದುಕೊಂಡಿದ್ದಂತ ಕ್ಲೋಯಿ ಏನೋ ಡಿಸೈಡ್ ಆದವಳಂತೆ ತಾನು ಇಟ್ಕೊಂಡಿದ್ದಂಥ ವಿಂಡೋಸ್ ಫ್ರೇಮನ್ನ ಬಿಟ್ಟುಬಿಡ್ತಾಳೆ. ತಾನಾಗಿ ಮೇಲಿನಿಂದ ಕೆಳಕ್ಕೆ ಬಿದ್ದು ಸತ್ತು ಹೋಗ್ತಾಳೆ. ಫೈನಲಿ ಒಂದು ಫ್ಯಾಮಿಲಿ ಡಿಸ್ಫಂಕ್ಷನಲ್ ಆಗಿ ಇದ್ರೆ ಏನಾಗಬಹುದು, ಅಂಡ್ ಅದರಿಂದ ಅವರು ಹೇಗೆ ಹೊರಬಂದು ನಾರ್ಮಲ್ ಫ್ಯಾಮಿಲಿ ತರ ಬದಲಾದರು ಅನ್ನೋದೇ ಕ್ಲೋಯಿ ಮೂವಿಯ ಕತೆ. ನಮಸ್ಕಾರ.